ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊತ್ತಲ್ಲಿ ಮನೆಲ್ಲ ಚೆನ್ನಾಗಿದ್ದಾರೆ ತಾನೆ? ತುಳಸಿ, ನೀ ಸುಮ್ಮನೆ ಹೀಗೆ ಅಳ್ತಾ ನಿಂತರೆ ನನಗೆ ಗಾಬರಿ ಆಗೋದಿಲ್ವಾ? ಏನಾಯ್ತು ಅಂತ ಹೇಳು. ದತ್ತಾ, ದಯವಿಟ್ಟು ಗಾಬರಿ ಪಟ್ಕೋಬೇಡಿ. ಗಾಬರಿ ಆಗಬೇಡ ಅಂತಂದ್ರೆ ಏನಾಯ್ತು ಅಂತ ಹೇಳ್ಬೇಕಲ್ವಾ? ಹೋಗ್ಲಿ ಮಾಧವ, ನೀನಾದ್ರೂ ಹೇಳ ಏನಾಯ್ತು ಅಂತ. ಪಾಪು, ಅದಕ್ಕೆ ಪಾಪು ನೋಡ್ಬೇಕು. ಅಥವಾ ಏನಾಯ್ತು? ಅದು ಇವತ್ತು ನಮ್ಮ ತಾಯಿ ಕಳೆದೋಗಿ ತುಂಬಾ ದಿನ ಆಗಿದೆ. ನಾವೀಗ ತಂದೆ ತಾಯಿ ಯಾರು ಇಲ್ದೇ ಇರೋ ಅನಾಥರು. ನೀನ್ ನನ್ನ ಹತ್ರ ಮಾತಾಡೋ ಹಕ್ಕನ್ನ ಕಳ್ಕೊಂಡಿದ್ಯ. ನಿನಗೂ ನಂಗೂ ಸಂಬಂಧ ಇಲ್ಲ. ನಾನು ನೋಡಿದ್ದಮ್ಮ ತುಂಬಾ ಸಿಂಪಲ್ ಹೌಸ್ ವೈಫ್, ಆದ್ರೆ ನೀನು ಶ್ರೀಮಂತರು ಹೆಂಡತಿ. ನಿನ್ನ ನೋಡಿದಾಗ ನನಗೆ ಅಮ್ಮ ಅನ್ನೋ ಫೀಲೇ ಬರಲಿಲ್ಲ. ದೊಡ್ಡವ್ರ ಮನೆ ಸೊಸೆ ಅನಿಸ್ತು. ಅಂದ್ಕೊಂಡೆ ಅವನು ಮನೆಗೆ ಬಂದು ಒಂಥರ ಇದ್ದಿದ್ದ ನೋಡೆ, ಈ ಥರದ್ದು ಏನೋ ಆಗಿದೆ ಅಂತ ಅಂದ್ಕೊಂಡೆ. ಎಷ್ಟು ಹೇಳಿದ್ರು ಅಷ್ಟೇ ಅವನಿಗೆ. ಇವತ್ತು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬೇಡ ದತ್ತ, ಇದು ಬೈದು ಬುದ್ಧಿ ಹೇಳಿ ಬಗೆಹರಿಸೋ ಸಮಸ್ಯೆ ಅಲ್ಲ. ಇದಕ್ಕೆ ಬೇರೆ ಏನು ಮಾಡೋದು ಅಂತ ನೋಡೋಣ. ಇದು ಅಮ್ಮ ಮಗನ ಮಧ್ಯೆ ಬಂದಿರೋ ಭಿನ್ನಾಭಿಪ್ರಾಯ, ಇದು ಅವರೇ ಮಾತಾಡ್ಕೊಂಡು ಸರಿ ಮಾಡಿಕೊಂಡ್ರೆ ಉತ್ತಮ ಅನ್ಸುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.